ನಿನ್ನೆ ರಾಜ್ಯದ ವಿವಿಧೆಡೆ ಲೋಕಾಯುಕ್ತ ದಾಳಿ ನಡೆಸಿದೆ. ನಾನಾ ಸರ್ಕಾರಿ ಇಲಾಖೆ ಅಧಿಕಾರಿಗಳ ಬಂಡವಾಳವನ್ನ ಬಯಲು ಮಾಡಿದೆ. ಅದರಲ್ಲೂ ಈ ದಾಳಿಯಲ್ಲಿ ಪ್ರಾಧ್ಯಾಪಕ ಸಿಕ್ಕಿ ಹಾಕಿಕೊಂಡಿದ್ದು ಎಲ್ಲರಲ್ಲೂ ಕೂಡ ಅಚ್ಚರಿ ಉಂಟು ಮಾಡಿದೆ. ಯಾವ ಯಾವ ಧನಭಕ್ಷಕರು ಈ ದಾಳಿಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೀಡುತ್ತೇವೆ. ಆದಾಯ ಮೀರಿದ ಆಸ್ತಿ ಗಳಿಕೆ ಆರೋಪದ ಮೇರೆಗೆ ನಂಜನಗೂಡಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಹ ಪ್ರಾಧ್ಯಾಪಕ ಡಾಕ್ಟರ್ ಎಂಎಸ್ ಮಹದೇವಸ್ವಾಮಿ ಮನೆ ಸೇರಿ 12 ಕಡೆ ಲೋಕಾಯುಕ್ತ ಪೊಲೀಸರು ಏಕಕಾಲಕ್ಕೆ ದಾಳಿಯನ್ನ ಮಾಡಿ ಒಟ್ಟು 8.42 ಕೋಟಿ ರೂಪಾಯಿ ಅಕ್ರಮ ಆಸ್ತಿಯನ್ನ ಪತ್ತೆ ಮಾಡಲಾಗಿದೆ. ಲೋಕಾಯುಕ್ತ ಪೊಲೀಸರು ಪ್ರಕಾರ ಡಾಕ್ಟರ್ ಎಂಎಸ್ ಮಹದೇವಸ್ವಾಮಿ ರವರ ಪ್ರತಿ ವರ್ಷದ ಆದಾಯ 1.4 ಕೋಟಿಯಂತೆ. ಮಹದೇವಸ್ವಾಮಿ ಮಾಲೀಕತ್ವದ ಗುರುಕುಲ ವಿದ್ಯಾ ಸಂಸ್ಥೆ ಎಂಎಸ್ ಗ್ರೂಪ್ ಅಂಡ್ ಪ್ರಾಪರ್ಟೀಸ್ ಗೃಹ ನಿರ್ಮಾಣ ಸಹಕಾರ ಸಂಘ ಹಾಗೂ ಸ್ಟೀಲ್ ಮತ್ತು ಕಬ್ಬಿಣದ ಅಂಗಡಿ ಸೇರಿದಂತೆ 12 ಕಡೆ ದಾಳಿಯನ್ನ ನಡೆಸಿ ಮಹತ್ವದ ದಾಖಲೆಗಳನ್ನು ವಶಪಡಿಸಿಕೊಂಡಿದ್ದಾರೆ. ಗೃಹ ನಿರ್ಮಾಣ ಸಹಕಾರ ಸಂಘ ಸ್ಥಾಪಿಸಿ ಸಾಕಷ್ಟು ಜನರಿಗೆ ನಿವೇಶನ ನೀಡದೆ ವಂಚಿಸಿದ್ರು ಅನ್ನೋ ಆರೋಪ ಕೂಡ ಮಹದೇವಸ್ವಾಮಿರವರ ಮೇಲೆ ಇದೆ. ಇನ್ನು ಯಾದಗಿರಿಯ ಡಿಎಚ್ಓ ಡಾಕ್ಟರ್ ಪ್ರಭುಲಿಂಗ ಮಾನ್ಕರ್ ಮನೆ ಮೇಲೆ ದಾಳಿ ಮಾಡಿ ಒಟ್ಟು 4.40 ಕೋಟಿ ಆಸ್ತಿಯನ್ನ ಪತ್ತೆ ಹಚ್ಚಲಾಗಿದೆ. ನಿನ್ನೆ ಬೆಳಗ್ಗೆ ಲೋಕಾಯುಕ್ತ ಎಸ್ಪಿ ಕರ್ನೂಲ್ ನೇತೃತ್ವದಲ್ಲಿ ದಾಳಿ ನಡೆಸಿ ಶೋಧ ನಡೆಸಿದ್ರು. ಬೆಂಗಳೂರಿನ ಬೆಸ್ಕಾಂ ಕಾರ್ಯನಿರ್ವಾಹಕ ಇಂಜಿನಿಯರ್ ಎಚ್ಡಿ ಚನ್ನಕೇಶವ ಅವರ ಮನೆ ಸೇರಿ 7 ಕಡೆ ದಾಳಿ ಮಾಡಿದ ಲೋಕಾಯುಕ್ತಕ್ಕೆ ಸಿಕ್ಕಿದ್ದು 15.53 ಕೋಟಿ. ಇದರಲ್ಲಿ 11.46 ಕೋಟಿ ರೂಪಾಯಿ ಮೌಲ್ಯದ ಮನೆ ನಿವೇಶನ ಮತ್ತು ಜಾಮೀನು, 1.44 ಕೋಟಿ ನಗದು, 3 ಕೆಜಿ ಚಿನ್ನ, 28 ಕೆಜಿ ಬೆಳ್ಳಿ, 5 ಲಕ್ಷ ರೂಪಾಯಿ ಪುರಾತನ ವಸ್ತುಗಳು ಸೇರಿವೆ. ಬೆಂಗಳೂರಿನ ಬೆಸ್ಕಾಂ ವಿಚಕ್ಷಣಾ ದಳದ ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ಟಿಎನ್ ಸುಧಾಕರ್ ರೆಡ್ಡಿ ಮನೆ ಮೇಲೆ ದಾಳಿ ಮಾಡಿ ಒಟ್ಟು 5.42 ಕೋಟಿ ರೂಪಾಯಿ ಆಸ್ತಿಯನ್ನ ಪತ್ತೆ ಮಾಡಲಾಗಿದೆ. ಬೆಂಗಳೂರಿನ ಕಣಿಮಿಣಿಕೆ ಹಾಲು ಉತ್ಪಾದಕರ ಸಹಕಾರ ಒಕ್ಕೂಟದ ಕಾರ್ಯದರ್ಶಿ ಎಚ್ಎಸ್ ಕೃಷ್ಣಮೂರ್ತಿ ನಿವಾಸ ಹಾಗೂ ಡೈರಿ ಸೇರಿ 5 ಕಡೆ ಶೋಧ ಮಾಡಿ ಒಟ್ಟು 4 ಕೋಟಿ ಆಸ್ತಿಯನ್ನ ಪತ್ತೆ ಮಾಡಿ ಪರಿಶೀಲನೆ ನಡೆಯುತ್ತಿದೆ. ಬಳ್ಳಾರಿಯ ಭೂವಿಜ್ಞಾನ ಇಲಾಖೆಯ ಭೂವಿಜ್ಞಾನ ಚಂದ್ರಶೇಖರ ಹಿರೇಮನಿ ಮನೆ ಮೇಲೆ ದಾಳಿ ಮಾಡಿದ ಲೋಕಾಯುಕ್ತರಿಗೆ ಸಿಕ್ಕಿದ್ದ 6 ನಿವೇಶನ, 1,47,000 ನಗದು, 110 ಗ್ರಾಂ ಬಂಗಾರ, 1 ಕಾರು, 1 ಬೈಕ್, 325 ಗ್ರಾಂ ಬೆಳ್ಳಿ. ಇನ್ನು ಲಿಸ್ಟ್ ತುಂಬಾ ಇದೆ. ಎಚ್ಡಿ ನಾರಾಯಣಸ್ವಾಮಿ ವಿಶ್ರಾಂತ ಕುಲಪತಿ, ಕರ್ನಾಟಕ ಪಶು ವೈದ್ಯಕೀಯ ಹಾಗೂ ಮೀನುಗಾರಿಕಾ ವಿಶ್ವವಿದ್ಯಾಲಯ ಬೀದರ್, 8.90 ಕೋಟಿ. ಜಿ ತಿಮ್ಮರಾಜಪ್ಪ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕೆಆರ್ಐಡಿಎಲ್ ವಿಜಯಪುರ, 9 ಕೋಟಿ. ಶರಣಪ್ಪ ನಗರಸಭೆ ಆಯುಕ್ತ ಯಾದಗಿರಿ, 2.5 ಕೋಟಿ. ಬಸವರಾಜ್ ಮಳಿಮಠ್ ನಿವೃತ್ತ ಜೂನಿಯರ್ ಇಂಜಿನಿಯರ್ ಹೆಸ್ಕಾಂ ಹುಬ್ಬಳ್ಳಿ, 4.05 ಕೋಟಿ. ಹೀಗೆ ಸುಮಾರು 13 ಭ್ರಷ್ಟ ಅಧಿಕಾರಿಗಳ ಬಳಿ 65 ಕೋಟಿ ಅಕ್ರಮ ಆಸ್ತಿ ಪತ್ತೆಯಾಗಿದೆ. ಕೆಜಿಗಟ್ಟಲೆ ಬಂಗಾರ ಹಾಗೂ ಕೋಟಿಗಟ್ಟಲೆ ನಗದು ಸಿಕ್ಕಿದೆ. ಅಬ್ಬಾ, ಎಂತಹ ಹಣ ಭಕ್ಷಕರು ಅಲ್ವಾ. ಮುಂದಿನ ದಿನಗಳಲ್ಲಿ ಲೋಕಾಯುಕ್ತ ಇಲಾಖೆಯು ಇವರ ಆಸ್ತಿ ದಾಖಲೆಗಳ ಪರಿಶೀಲಿಸಿ ತಪ್ಪಿತಸ್ಥರಿಗೆ ತಕ್ಕ ಶಿಕ್ಷೆ ನೀಡಬೇಕು ಅನ್ನೋದು ಸಾಮಾನ್ಯ ಜನರ ಆಶಯ. ರಂಜಿತ್ ಶೆಟ್ಟಿ, ಸ್ಪೆಷಲ್ ರಿಪೋರ್ಟರ್, ಪ್ರಜಾಮಾರ್ಗ ನ್ಯೂಸ್. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.